ಇವತ್ತು ಜ ಜನರಲ್ಲಿ ಇರ್ತಕ್ಕಂಥ ಮಂದಹಾಸವನ್ನು ನೋಡಿದ್ರೆ ನನಗೂ ಕೂಡ ಖುಷಿ ಆಗ್ತದೆ ಆದರೆ ಈ ಯೋಜನೆಗಳನ್ನ ತರಬೇಕಾದಾಗ ಸರಿಸುಮಾರು ಹತ್ತು ವರ್ಷಗಳ ಕಾಲ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಹತ್ತು ವರ್ಷಗಳ ಕಾಲ ಟೀಕೆಗಳನ್ನ ರಾಜಕೀಯವಾಗಿ ಎದುರಿಸಿದ್ದು ಇದೆಲ್ಲದನ್ನು ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ನೋವಾಗ್ತದೆ ಆದರೆ ಇವತ್ತು ನನ್ನನ್ನು ಟೀಕೆ ಮಾಡಿದವರು ಆ ಏನೆಲ್ಲ ಮಾಡ್ದಾರೆಲ್ಲರೂ ಕೂಡ ಇವತ್ತು ನನ್ನ ಒಟ್ಟು ನೂರ ಇಪ್ಪತ್ತೊಂದು ಬ್ಯಾರೇಜ್ಗಳನ್ನ ಕಟ್ಟಿರ್ತಕ್ಕಂಥದ್ದು ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಸಣ್ಣ ನೀರಾವರಿ ಸಚಿವನಾಗಿ ನನ್ನ ಕೊನೆ ಯೋಜನೆ ಕೊನೆ ಯೋಜನೆ ಅಂತೇಳಿ ನಾರಾಯಣಪುರಕ್ಕೆ ಇವತ್ತು ಅದನ್ನು ಮುಂಜೂರಾತಿ ಮಾಡಿ ಸಿದ್ದರಾಮಯ್ಯನ ಬಂದು ಶಂಕುಸ್ಥಾಪನೆ ಮಾಡಿ ಇವತ್ತು ಪೂರ್ಣಗೊಂಡು ಇವತ್ತು ನೀರು ತುಂಬಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ನನಗೆ ಹತ್ತು ದಿವಸದಿಂದ ನಿದ್ದೆ ಬರ್ತಿರಲ್ಲ ನಾರಾಯಣಪುರ ತುಂಬಲಿಲ್ವಲ್ಲ ತುಂಬಲಿಲ್ವಲ್ಲ ಅಂತೇಳಿ ನಾನು ದಿನ ಫೋನ್ ಮಾಡ್ತಿದ್ದು ಶಶಿಗೆ ಫೋನ್ ಮಾಡೋದು ನಮ್ಮ ಇವರಿಗೆ ಫೋನ್ ಮಾಡೋದು ಎಲ್ರಿಗೂ ಫೋನ್ ಮಾಡ್ತಿರೋದೆ ಭಾರ್ಗವ್ ಫೋನ್ ಮಾಡೋದು ಇವನ್ನ ನಮ್ಮ ಪ ಪದ್ಮಂಗೆ ಫೋನ್ ಮಾಡೋದು ಲಕ್ಷ್ಮೀರಾಜಿಗೆ ಫೋನ್ ಮಾಡೋದು ಇದೇ ಆಗ್ತಾಯಿತ್ತು ನನಗೆಲ್ಲ ಒಂದು ಕಡೆ ಗಾಬರಿ ಆಗಿತ್ತು ಇದು ತುಂಬ್ತೋ ಇಲ್ವೋ ಏನಾಗ್ತದೋ ಅಂತಕ್ಕಂಥದ್ದು ಇವತ್ತು ನನ್ನ ಆ ಎಲ್ಲದೂ ಕೂಡ ದೂರ ಆಗಿದೆ ಇವತ್ತು ತುಂಬಿ ಹರಿತಾಯಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದು ನೂರ ಇಪ್ಪತ್ತನೇ ಬ್ಯಾರೇಜು ತುಂಬಿರ್ತಕ್ಕಂಥದ್ದು ಈಗ ಹೀರೂರು ಬಹುಶಃ ಇನ್ನೆರಡು ದಿವಸ ಎಲ್ಲ ಅದು ಕೂಡ ತುಂಬುತ್ತದೆ ಎಲ್ಲ ಬ್ಯಾರೇಜ್ಗಳು ತುಂಬಿದೆ ನಾನು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಂತರ್ಜಲದ ಕೊರತೆ ಅನುಭವಿಸ್ತಾ ಇದ್ದಂಥ ಜನಗಳ ಕಷ್ಟವನ್ನು ನಾನು ನೋಡಿದ್ದೀನಿ ರೈತರ ಕಷ್ಟವನ್ನು ನೋಡಿದ್ದೇನೆ ಎಲ್ಲಿವರೆಗೂ ಕೂಡ ಅಂತರ್ಜಲ ಅಂದರೆ ಸಿರಾಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಮಳೆ ನೀರನ್ನು ಸಂಗ್ರಹಿಸಬೇಕು ಮಳೆ ನೀರನ್ನು ಹಿಡಿದಿಡಬೇಕು ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಸಿರಾ ತಾಲೂಕಿನ ಎಲ್ಲ ಮೇಲ್ಮೈಲಕ್ಷರನ್ನು ಅರ್ಥ ಮಾಡಿಕೊಂಡು ಕೊನೆಗೆ ನಾನು ಮಾಡಿದ್ದು ಅಂತಂದರೆ ಎಲ್ಲ ಕಡೆನೂ ಕೂಡ ಇವತ್ತು ಬ್ಯಾರೇಜ್ಗಳನ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ವಿ ಬ್ಯಾರೇಜ್ ಕಟ್ಟ ಕಟ್ಟಬೇಕಾದಾಗ ಟೀಕೆಗಳು ಮಾಡಿದರು ಈ ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇವತ್ತು ಜನಕ್ಕೆ ಅರ್ಥವಾಗಿದೆ ಆದರೆ ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಜನಕ್ಕೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ ಬಹುಶಃ ನನಗೆ ಅತ್ಯಂತ ಸಂತೋಷತೆ ಅಂತದ್ದಿದೆ ನಾನು ರಾಜಕೀಯ ಪ್ರವೇಶ ಮಾಡಿದ ಉದ್ದೇಶ ಇವತ್ತು ಸಾರ್ಥಕವಾಗಿದೆ ಸಾರ್ಥಕವಾಗಿದೆ ಇದೇ ಜೊತೆಯಲ್ಲಿ ಇವತ್ತು ಮೊದಲೂರು ಕೆರೆಗೆ ಮೊದಲೂರು ಕೆರೆಗೂ ಕೂಡ ಯಥೇಚ್ಛವಾಗಿ ನೀರು ಹರಿದು ಬರ್ತಾಯಿದೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಸಿರಾ ತಾಲ್ಲೂಕಿನಲ್ಲಿ ನನ್ನ ಮೊದಲನೇ ಪ್ರಯತ್ನ ಅಂತಂದರೆ ಮಳೆ ನೀರನ್ನ ಕಟ್ಟಾಕಬೇಕು ನಿಂತ ನೀರನ್ನು ಇಂಗಿಸ್ಬೇಕು ಅಂತರ್ಜಲವನ್ನು ಮಾ ಜಾಸ್ತಿ ಮಾಡಬೇಕು ಅಂತೇಳಿ ಇವತ್ತು ನಾನು ಎಲ್ಲೆಲ್ಲಿ ಬ್ಯಾರೇಜ್ ಕಟ್ಟಿದ್ರ ಅಲ್ಲೆಲ್ಲ ಇವತ್ತು ಸೆಟ್ಗಳಿಂದ ನೀರು ಹೊರಗಡೆ ಉಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ ಇಂಥಿದಕ್ಕಿಂತ ಸಂತೋಷ ಇದಕ್ಕಿಂತ ದೊಡ್ಡ ಸ್ವರ್ಗ ನನಗೆ ಬೇರೊಂದಿಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ ನನ್ನ ರಾಜಕೀಯ ಪ್ರವೇಶ ಮಾಡಿದ್ದಕ್ಕೂ ನನ್ನ ಜೀವನ ಸಾರ್ಥಕ ಆಯ್ತು ಇವತ್ತು ಅಂತೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಾನು ಹೇಳ್ತೀನಿ ಇಲ್ಲಿವರೆಗಾಗಿ ಶಿರಾ ಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿ ಆದರೂ ಕೂಡ ಕಳೆದ ಮೂರು ವರ್ಷದಲ್ಲಿ ಮೂರುವರೆ ವರ್ಷದಲ್ಲಿ ಹೊಸ ಕಾಮಗಾರಿಗಳು ಯಾವುದೂ ಆಗಿಲ್ಲ ನಾನು ಹಿಂದೆ ಯಾವುದನ್ನು ಮಂಜೂರಾತಿಯನ್ನು ಮಾಡಿದ್ದೇನೋ ಆ ಯೋಜನೆಗಳು ಇವತ್ತು ಕೂಡ ನಡೀತದಾವೆ ಇನ್ನೂ ಒಂದೂವರೆ ವರ್ಷ ಅದೇ ನಡೀತದೆ ಒಂದೂವರೆ ವರ್ಷ ಆದರೂ ಕೂಡ ಇವತ್ತು ಪೂರ್ಣ ಮಾಡೋಕ್ಕಾಗೋದಿಲ್ಲ ಇನ್ನೂ ಕೂಡ ಐದು ಬ್ಯಾರೇಜ್ಗಳು ಕೆಲಸ ನಡಿಬೇಕಾಗಿದೆ ಅದನ್ನು ಇವತ್ತು ಎಲ್ಲ ಒಂದು ಕಡೆಗೆ ಟೆಂಡರ್ ಕೊಡೋದಕ್ಕೆ ತೊಂದರೆ ಏನೇನೋ ಮಾಡಿ ಅದು ಮುಂದಕ್ಕೆ ಹಾಕ್ತಾ ಇದ್ದಾರೆ ಅಂದರೆ ನಾನು ಈ ಕ್ಷೇತ್ರಕ್ಕೆ ಈ ತಾಲ್ಲೂಕಿಗೆ ಸಿರಾ ತಾಲ್ಲೂಕಿಗೆ ಬರಮುಕ್ತವಾಗಿರ್ತಕ್ಕಂಥ ತಾಲ್ಲೂಕು ಆಗಬೇಕಿದು ಇದು ಯಾವತ್ತೂ ಕೂಡ ಸಮೃದ್ಧಿಯನ್ನು ಕಾಪಾಡಬೇಕು ರೈತರಲ್ಲಿ ಯಾವತ್ತೂ ಕೂಡ ಸಂತೋಷ ಮನಗೆ ಅವ್ರ ಹೃದಯದಲ್ಲಿರಬೇಕು ಅವ್ರ ಮನಸ್ಸಿನಲ್ಲಿ ಇರಬೇಕು ಮತ್ತು ಅವ್ರು ಯಾವುದೇ ರೀತಿಯಲ್ಲೂ ಕೂಡ ರೈತರು ಇವತ್ತು ಮುಂದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲದೂ ಕೂಡ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಇದನ್ನೆಲ್ಲ ಮಾಡಿದೆ ಆದರೆ ನನಗೆ ಹೇಳಬೇಕು ಅಂತೇಳಿದ್ರೆ ಇಲ್ಲಿ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ವಿಶೇಷವಾಗಿ ಶಶಿ ನನಗೆ ಜೀವ ತಿಂತಿದ್ದ ನೀವು ನೀರು ಕೊಡ್ತಾ ಇಲ್ಲ ನೀನು ಇದು ಮಾಡ್ತಾ ಇಲ್ಲ ಅಂಥೇಳಿ ಇಲ್ಲಿ ಅವನು ಒತ್ತಾಯಕ್ಕೋಸ್ಕರ ಕಮ್ಮಿ ಒಂದು ಆರೇಳು ಆದವು ಅದೇ ರೀತಿಯಾಗಿ ಎಲ್ಲರೂ ಕೂಡ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದರು ಇವತ್ತು ಯರಊರಳ್ಳಿನಲ್ಲೂ ಕೂಡ ಒಂದು ದೊಡ್ಡ ಸೇತುವೆ ಬಹುಶಃ ನಾವು ಬೆಂಗಳೂರಿನಲ್ಲಿ ನೋಡದೇ ಇರೋವಂಥ ಸೇತುವೆಯನ್ನು ಕೂಡ ಮಾಡಿದ್ವಿ ಇದೆಲ್ಲದು ನಾನು ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಅಂತೇಳಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ನಾವೇನು ಸಂಕಲ್ಪ ಮಾಡಿದ್ವಿ ಭದ್ರಾ ಮೇಲ್ದಂಡೆ ಯೋಜನೆ ಮುಖೇಣ ಇವತ್ತು ನೀರನ್ನ ಇವತ್ತು ಕರಿಯಾಲಕ್ಕೆ ತಂದು ಆ ನೀರು ಯಾವಾಗಲೂ ಕೂಡ ನಿರಂತರವಾಗಿ ಇಲ್ಲಿ ಅರಿಬೇಕು ಅಂತಕ್ಕಂಥದ್ದು ಜೀವನದಿ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೆ ನನಗೆ ಜನರ ಆಶೀರ್ವಾದ ಜನರ ಪ್ರೀತಿ ಜನರ ವಿಶ್ವಾಸರಿದ್ದೆ ಅದು ಮುಂದೆನೂ ಕೂಡ ಮಾಡ್ತೀನಿ ಅಂತಕ್ಕಂಥ ಎದಗಾರಿಕೆ ನನಗಿದೆ ಏಕೆಂದರೆ ನಾನು ಯಾವತ್ತೂ ಕೂಡ ಆಡೋನಲ್ಲ ಆಡಿದ ಆಡಿದ ಮೇಲೆ ಅದು ಮಾಡತಕ್ಕಂಥವನ್ನೇ ಆಡದಲ್ಲೇ ಎಷ್ಟೋ ಸರಿ ಸಹ ಮಾಡಿರ್ತಕ್ಕಂಥ ಸಂದರ್ಭಗಳು ಕೂಡ ಇದೆ ಇವತ್ತು ಬ್ಯಾರೇಜು ಇವತ್ತು ನಾರಾಯಣಪುರ ಬ್ಯಾರೇಜ್ ಅಂತಂದರೆ ನಮಗೆ ಎರಡಿದೆ ಆಲ್ಮಟ್ಟಿ ನಾರಾಯಣಪುರ ಬ್ಯಾರೇಜ್ ಅಂತೇಳಿ ಅಲ್ಲಿ ಗುಲ್ಬರ್ಗದ ಹತ್ರ ಇದೆ ಅದು ಬಿಟ್ಟರೆ ಅಷ್ಟೇ ದೊಡ್ಡ ಪ್ರಮಾಣದ ಬ್ಯಾರೇಜನ್ನು ಇವತ್ತು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ಇದನ್ನು ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ನಾನು ಆಂಧ್ರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಅಮರಾವತಿಗೆ ಶಂಕುಸ್ಥಾಪನೆಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ನಾನು ಹೋಗಿದ್ದೆ ಅಲ್ಲಿ ಪ್ರಕಾಶಂ ಬ್ಯಾರೇಜ್ ಅಂತಕ್ಕಂಥದ್ದನ್ನು ನೋಡಿ ಇದೇ ಥರ ಬ್ಯಾರೇಜನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಬಂದು ಅದೇ ರೀತಿಯಾಗಿ ಕಟ್ಟಿದ್ದೇನೆ ಇವತ್ತು ಇದು ಯಾವತ್ತೂ ಕೂಡ ಮುಂದಕ್ಕೆ ಅಂತರ್ಜಲ ಜಾಸ್ತಿ ಆಗೋದ್ರ ಜೊತೆಗೆ ನಿರಂತರವಾಗಿ ಜನಗಳು ಕಾಪಾಡ್ತಕ್ಕಂಥ ಒಂದು ಬ್ಯಾರೇಜ್ಗಳು ಆಗ್ತದೆ ನಾವು ಕಟ್ಟಿರ್ತಕ್ಕಂಥ ಎಲ್ಲ ಬ್ಯಾರೇಜ್ಗಳು ಕೂಡ ಇವತ್ತು ನೂರಿಪ್ಪತ್ತು ತುಂಬಿದೆ ನೂರಿಪ್ಪತ್ತೊಂದನೇದಕ್ಕೆ ನೀರು ಹೋಗ್ತದೆ ಅದು ಕೂಡ ಇವತ್ತು ನಾಳೆ ನಾಡಿದ್ದು ತುಂಬ್ತದೆ ಬಹುಶಃ ಇವತ್ತು ಕರ್ ನಾನು ಕೇವಲ ಇದು ಸಿರಾಕೆ ಮಾತ್ರ ಮಾಡಿದ್ದೀನಿ ಅಂತಕ್ಕಂಥ ಅಭಿಪ್ರಾಯ ಬೇಡ ಇಡೀ ತುಮಕೂರು ಜಿಲ್ಲೆಯಲ್ಲಿ ನೆನೆ ಮಧುಗಿರಿನಲ್ಲಿ ಮಧುಗಿರಿನಲ್ಲೂ ಕೂಡ ಇದೇ ಥರ ಬ್ಯಾರೇಜ್ಗಳು ಮಾಡಿದೆ ನನ್ನ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಬ್ಯಾರೇಜ್ಗಳು ಕಟ್ಟೋದಕ್ಕೋಸ್ಕರ ಇವತ್ತು ನಾನು ಹಾಕಿರ್ತಕ್ಕಂಥದ್ದು ಅದನ್ನು ಸಿದ್ದರಾಮಯ್ಯನವರು ಒಪ್ಪಿಗೆ ಪಡೆದು ಹಣ ತಂದು ಎಲ್ಲಿಂದರಾಗಲೀತ್ತ ಆತ ಕೊಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಇದೇ ರೀತರ ಬ್ಯಾರೇಜ್ಗಳನ್ನ ಮಾಡಿದ್ದೇನೆ ಇವತ್ತು ಸಿರಾದಿಂದ ಹಿಡಿದು ಬೀದರ್ಗೂ ಕೂಡ ಮಾಡಿರ್ತಕ್ಕಂಥ ಬ್ಯಾರೇಜ್ಗಳು ಇವತ್ತು ನೀರು ನಿಂತಿದೆ ಬಾಯಿ ಬಿಟ್ಟು ಮಾತಾಡ್ತಾ ಇದ್ದಾವೆ ರೈತರಿಗೆ ಒಂದು ಸಂತೋಷವನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ಪ್ರಸಂಗ